ಸರ್ಕಾರ ವಿದ್ಯುತ್ ದರ ಏರಿಕೆ ಮಾಡಿಲ್ಲ ಮೇ 12 ರಂದು ನೋಟಿಫಿಕೇಶನ್ ಮಾತ್ರ ಆಗಿದೆ ಜೂನ್ 2 ರಂದು ವಿದ್ಯುತ್ ಪ್ರಾಧಿಕಾರ ಆದೇಶ ಕೊಟ್ಟಿದೆ ಜೂನ್ 2 ರಂದು ಯಾರ ಸರ್ಕಾರ ಇತ್ತು ನಮ್ಮ ಸರ್ಕಾರ ವಿದ್ಯುತ್ ದರವನ್ನ ಏರಿಕೆ ಮಾಡಿಲ್ಲ ಮೇ 12 ರಂದು ನೋಟಿಫಿಕೇಶನ್ ಮಾತ್ರ ಆಗಿತ್ತು ಆದರೆ ಜೂನ್ 2 ರಂದು ವಿದ್ಯುತ್ ಪ್ರಾಧಿಕಾರ ಆದೇಶವನ್ನ ಕೊಟ್ಟಿದೆ ಜೂನ್ 2 ರಂದು ಯಾರ ಸರ್ಕಾರ ಇತ್ತು ಹಾಗಿದ್ರೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹಿಂದಿನ ಸರ್ಕಾರದ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಿ ವಿದ್ಯುತ್ ದರ ಏರಿಕೆಯಲ್ಲಿ ಸರ್ಕಾರ ಜನರ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ನಮ್ಮ ಸರ್ಕಾರ ವಿದ್ಯುತ್ ದರವನ್ನ ಏರಿಕೆ ಮಾಡಲಿಲ್ಲ ಸುಮ್ಮನೆ ಈಗಿನ ಸರ್ಕಾರ ಹಳೆಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡುತ್ತಾ ಇದೆ ಮೇ 12ನೇ ತಾರೀಕು ಆಗಿದ್ದು ಕೇವಲ ನೋಟಿಫಿಕೇಶನ್ ಅಷ್ಟೇ ಆದರೆ ಜೂನ್ 2ನೇ ತಾರೀಕು ವಿದ್ಯುತ್ ಪ್ರಾಧಿಕಾರ ಈ ಬಗ್ಗೆ ಆದೇಶವನ್ನ ಕೊಟ್ಟಿದೆ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿದೆ ಹಾಗಿದ್ರೆ ಜೂನ್ 2 ರಂದು ಯಾರ ಸರ್ಕಾರ ಇತ್ತು ಆಗ ಆಲ್ರೆಡಿ ನಮ್ಮ ಸರ್ಕಾರ ಬದಲಾಗಿ ಹೋಗಿತ್ತು ಆದರೆ ಈಗಿನ ಸರ್ಕಾರದವರು ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಅದಾದ ಮೇಲೆ 12 ಮೇ 10ನೇ ತಾರೀಕು ಮತದಾನ ಆಗಿದೆ 13ನೇ ತಾರೀಕು ರಿಸಲ್ಟ್ ಬಂದಿದೆ 12ನೇ ಮೇ ಅವರು ನೋಟಿಫಿಕೇಶನ್ ಮಾಡಿದ್ರು ಕೆಆರ್ಸಿ ಅಂದ್ರೆ ಅದರ ಅರ್ಥ ನಮ್ಮ ಸರ್ಕಾರ ಇದೆ ಅಂತಲ್ಲ ಚುನಾವಣೆ ನೀತಿ ಸಮಿತಿ ಬಂದ ಮೇಲೆ ಯಾವುದೇ ಪ್ರಮುಖ ತೀರ್ಮಾನಗಳನ್ನು ಮಾಡುವಂತ ಅಧಿಕಾರ ನಮಗಿಲ್ಲ ನಾವು ಮಾಡಿನೂ ಇಲ್ಲ ಮಾಡಕ್ಕೆ ಆಗೋದೂ ಇಲ್ಲ ಹಿಂದಿನ ಸರ್ಕಾರ ಮಾಡಿದೆ ಅಂತ ಹೆಂಗ್ ಹೇಳ್ತಾರೆ ಇವರು 12 ಮೇಕೆ ನಮ್ಮ ಸರ್ವಸ್ವತಂತ್ರವಾದಂತ ಸರ್ಕಾರ ಇತ್ತು ಅದಾದ ಮೇಲೆ 12 ಮೇಕೆ ಬರೀ ನೋಟಿಫಿಕೇಶನ್ ಆಗಿದೆ ಅಷ್ಟೇ ಆದರೆ ಜೂನ್ 2ನೇ ತಾರೀಕು ನಿಮಗೆ ಆದೇಶ ಕರ್ನಾಟಕ ರೆಗ್ಯುಲೇಟರಿ ಅಥಾರಿಟಿ ನಿಮಗೆ 2ನೇ ತಾರೀಕು ಕೊಟ್ಟಿದ್ದಾರೆ ಇಲ್ಲಿದೆ ಕಾಪಿ ತೋರಿಸ್ತೀನಿ 2ನೇ ತಾರೀಕು ಜೂನ್ 2 ಯಾರ ಸರ್ಕಾರ ಇತ್ತು ವಿತ್ ಎಫೆಕ್ಟಿವ್ ಫ್ರಮ್ ಏಪ್ರಿಲ್ 1 ಬಟ್ ನಿಮಗೆ ಆದೇಶ ಮಾಡಿರೋದು 2ನೇ ತಾರೀಕು ನೀವೇನೋ ಸ್ಟ್ಯಾಗರ್ಡ್ ಆಗಿ ಮುಂದಿನ 6 ತಿಂಗಳು ಏನೆಲ್ಲ ಕೇಳ್ಕೊಂಡಿದ್ದೀರಿ ಅದಕ್ಕೆಲ್ಲದಕ್ಕೂ ಸೇರಿಸಿ 2ನೇ ತಾರೀಕು ನಿಮಗೆ ಆದೇಶ ಕೊಟ್ಟಿದ್ದಾರೆ ಇದೇ ತಿಂಗಳಲ್ಲಿ ನೀವು ಇದನ್ನು ರಿಕವರಿ ಮಾಡಬೇಕು ಏಪ್ರಿಲ್ ಮೇ ಸೇರಿಸಿ ಜೂನ್ ತಿಂಗಳ ಬಿಲ್ಲಲ್ಲಿ ಮಾಡಬೇಕು ಅನ್ನುವಂತ ಆಜ್ಞೆ ಇಲ್ಲಿದೆ ಜೂನ್ 2ನೇ ತಾರೀಕು ಯಾರ್ದಿದೆ ಸರ್ಕಾರ ಮಾತೆತ್ತಿದ್ರೆ ಹಿಂದಿನ ಸರ್ಕಾರ ಅನ್ನುವಂತ ಗೂಬೆ ಕುಂದಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ